ಹಲೋ ನಮಸ್ಕಾರ ವೀಕ್ಷಕರೇ ಕಲಾ ವಿಗೆ ಸ್ವಾಗತ ಇವತ್ತು ನಾನು ಫ್ರೈಡ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನಾವು ಸಾಮಾನ್ಯವಾಗಿ ತಿಂಡಿಗೆ ಪಲಾವು ಮೆಂತ್ಯ ಭಾತು ಹಾಗೆ ಟೊಮಾಟೊ ಭಾತು ಮಾಡ್ತಾ ಇರ್ತೀವಿ ನಾವು ಓಟೆಲು ಮತ್ತು ರೆಸ್ಟೋರೆಂಟ್ಗೆ ಹೋದಾಗ ಫ್ರೈಡ್ ರೈಸು ಗೀ ರೈಸು ಹಾಗೆ ಗೋಬಿ ಮಂಜೂರಿನ ಇಷ್ಟಪಟ್ಟು ತಿಂತೀವಿ ಅದನ್ನೇ ನಾವು ಮನೇಲಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ಮನೆಯವರೆಲ್ಲ ತಿಂತಾರೆ ನಾನಿವತ್ತು ಫ್ರೈಡ್ ರೈಸ್ನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಉಪಯೋಗಿಸ್ಕೊಂಡು ಫ್ರೈಡ್ ರೈಸನ್ನ ಮಾಡ್ಬೋದು ನಾನು ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಮಸಾಲೆ ಸೇರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಸ್ಟವ್ ಮೇಲೆ ಬಾಣಲಿ ಇಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಪಲಾವ್ ಎಲೆ ಸೇರಿಸಿದ್ದೀನಿ ಚಕ್ಕೆ ಮತ್ತು ಅನನಸುವ ಮರಟ್ಟಿ ಮಗ್ಗು ಮತ್ತು ಒಂದು ಹತ್ತು ಗೋಡಂಬಿ ಹಾಕಿದ್ದೀನಿ ಸೋಂಪು ಮತ್ತು ಒಂದು ಸ್ವಲ್ಪ ಹಿಂಗ್ ಸೇರಿಸಿದ್ದೀನಿ ಇದು ಎಣ್ಣೆಲಿ ಒಂದು ಸ್ವಲ್ಪ ಬಿಸಿ ಆಗಲಿ ಮಸಾಲೆಯಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ನಾನು ಇಲ್ಲಿ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನೂರು ಗ್ರಾಮ್ ಬಟಾಣಿ ಹಾಕಿದ್ದೀನಿ ಮತ್ತು ಒಂದು ನವಿಲು ಕೋಸು ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನೂರು ಗ್ರಾಮ್ ಕ್ಯಾರೆಟ್ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ನೂರು ಗ್ರಾಮ್ ಕ್ಯಾಬೇಜು ಹಾಗೆ ಇದ್ರ ಜೊತೆಗೆ ಒಂದು ನೂರು ಗ್ರಾಮ್ ಬೀನ್ಸ್ ಸೇರಿಸಿದ್ದೀನಿ ಈಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಯಾವ ತರಕಾರಿ ತೊಗೊಂಡಿದ್ದೀನೋ ಆ ತರಕಾರಿನೇ ಹಾಕಬೇಕು ಅಂತ ಏನಿಲ್ಲ ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ಸೇರಿಸ್ಬಿಟ್ಟು ಮಾಡಿದ್ರೆ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ತರಕಾರಿಗೆ ಒಂದೋ ಹಾಗೆ ನಾನು ಇಲ್ಲಿ ಮಿಕ್ಸ್ ಮಾಡಿ ಒಂದು ನಿಮಿಷ ಮುಚ್ಚಲ ಮುಚ್ಚಿ ಹಾಗೆ ಬಿಡ್ತೀನಿ ನೋಡಿ ತರಕಾರಿಯೆಲ್ಲ ಅರ್ಧ ಬೆಂದಿದೆ ಒಂದು ಟೇಬಲ್ ಸ್ಪೂನು ಸೋಯಾ ಸಾಸು ಮತ್ತು ಹಾಗೆ ಇದಕ್ಕೆ ರೆಡ್ ಚಿಲ್ಲಿ ಸಾಸು ಎರಡು ಸ್ಪೂನ್ ಹಾಕಿದ್ದೀನಿ ಹಾಗೆ ಇದಕ್ಕೆ ಮೂರು ಟೇಬಲ್ ಸ್ಪೂನು ಸಾಸ್ ಸಾಸ್ ಇದ್ದೀನಿ ಈ ಗೀ ರೈಸು ಫ್ರೈಡ್ ರೈಸು ಮಂಜೂರಿಯನ್ ಐಟಮ್ ಮಾಡಬೇಕಾದ್ರೆ ನಾವು ಆದಷ್ಟು ಉರಿ ಜಾಸ್ತಿ ಇಟ್ಕೊಂಡೇ ಮಾಡಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಫ್ರೈಡ್ ರೈಸ್ ಮಾಡೋದಕ್ಕೆ ಒಗ್ಗರಣೆ ರೆಡಿಯಾಗಿದೆ ನಾನು ಒಂದು ಐದು ಆಗೋ ಹಾಗೆ ಮಾಡಿದ್ದೀನಿ ಹಾಗಾಗಿ ಅರ್ಧ ಕೆ ಜಿ ಅಕ್ಕಿಯಿಂದ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬಾಸುಮತಿ ರೈಸಿಂದಲೂ ಮಾಡ್ಬೋದು ಇಲ್ಲಾಂದರೆ ಮಾಮೂಲಿ ರೈಸಿಂದಲೂ ಮಾಡ್ಬೋದು ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಇದ್ದೀನಿ ಮಸಾಲೆಗೆ ಎಲ್ಲ ಒಂದಕ್ಕೊಂದು ಬೆರೆಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಜಾಸ್ತಿ ಇಟ್ಕೊಂಡೇ ಮಾಡ್ಕೊಬೇಕು ಆವಾಗಲೇ ಅದಕ್ಕೆ ಒಂದು ಪರಿಮಳ ಬರೋದು ಒಗ್ಗರಣೆ ಅನ್ನಕ್ಕೆ ಬೆರೆಯಾಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನು ಟೊಮೆಟೊ ಸಾಸ್ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸಾಸು ಕೆಚ್ಚಪ್ಪು ಹಾಗೆ ಸೋಯಾ ಸಾಸಿಂದ ಮಾಡಿದ ತಿಂಡಿಗಳನ್ನ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂದೇ ತಿಂತಾರೆ ನಾವು ಹಾಕಿರೋ ತರಕಾರಿಗಳನ್ನ ಅರ್ಧ ಬೇಯಿಸ್ಕೊಂಡ್ರೆ ಆವಾಗ ಫ್ರೈಡ್ ರೈಸ್ನ ರುಚಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ತರಕಾರಿ ಬೇಯಬೇಕಾದ್ರೇ ನಾನು ಉಪ್ಪು ಸೇರಿಸಿದೆ ಇವಾಗ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ ನಾನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ನಾವು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿಯಾಗುತ್ತೆ ಆದಷ್ಟು ಜಾಸ್ತಿ ಉರಿ ಇಟ್ಬಿಟ್ಟೆ ನಾವು ಫ್ರೈಡ್ ರೈಸ್ ಮಾಡ್ಕೊಬೇಕು ವಾರಕ್ಕೊಂದ್ಸಲ ಈ ಥರ ಮನೇಲಿ ಫ್ರೈಡ್ ರೈಸ್ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾನು ಯಾವ ರೀತಿ ಮಾಡಿದ್ನೋ ಆ ರೀತಿ ನೀವು ಮನೇಲಿ ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಫ್ರೈಡ್ ರೈಸ್ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು